फैक्ट नंबर वन फ्रेंड्स इंटरनेट नल्ली नो डेथ्स इन लांगियरबाइन अंत टाइप माड़िद्रे बहळ आर्टिकल्स बरुत्तवे आ प्लेस बग्गे ई सिटी नार्वे अल्लिदे अंड आ सिटी अल्लि 2368 जन इद्दारे 2019 र रेकॉर्ड प्रकार बट आ आर्टिकल गळल्लि एनिदे अंद्रे नार्वे अल्लि ओंदु कानून इदे अंते आ लांगियरबाइन नल्लि यारादरू सत्तोद्रे अपराध अंते बट इदु ओंदु मिथ मात्र इल्लि अंत कानूने इल्ल हागाद्रे इंत कानून इदे अंत याके रूमर्स बंदिदे अंत केळिद्रे अदक्के ओंदु इंटरेस्टिंग विषय इदे आ सिटी अल्लि सत्तोगोके समीप ಬೇರೆ ಸಿಟಿಗೆ ಅಂದ್ರೆ ಪಕ್ಕದ ಸಿಟಿಗೆ ಕರ್ಕೊಂಡು ಹೋಗ್ತಾರಂತೆ ಅವರ ಸಿಟಿಯಲ್ಲಿ ಮಾತ್ರ ಸತ್ತೋಗಕ್ಕೆ ಬಿಡಲ್ವಂತೆ ಒಂದು ವೇಳೆ ಸತ್ತೋದ್ರು ಕೂಡ ಪಕ್ಕದ ಸಿಟಿಯಲ್ಲಿ ಅವರನ್ನ ಹೂತಾಕ್ತಾರಂತೆ ಅಂಡ್ ಇದಕ್ಕೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಈಗ ಈ ಸ್ಟೋರಿ 1918 ರಿಂದ ಸ್ಟಾರ್ಟ್ ಆಗುತ್ತೆ ಸೊ ಈಗ ನಾವು ಕರೋನಾದಿಂದ ಹೆಚ್ಚಾಗಿ ನಷ್ಟವನ್ನ ಅನುಭವಿಸುತ್ತಿರಬಹುದು ಆದ್ರೆ ಇದಕ್ಕಿಂತಲೂ ಭಯಂಕರವಾದ ವೈರಸ್ 1918 ರಲ್ಲಿ ಬಂದ ಸ್ಪ್ಯಾನಿಶ್ ಫ್ಲೂ ವೈರಸ್ ಈ ವೈರಸ್ ನಿಂದ 5 ಕೋಟಿ ಜನ ಸತ್ತೋಗಿದ್ದಾರೆ ಸೊ ಆ ಲಾಂಗಿಯರ್ಬೈನ್ ಟೌನ್ ನಲ್ಲೂ ಕೂಡ 1918 ರಲ್ಲಿ ಕೆಲವು ಜನ ಸತ್ತೋಗಿದ್ದಾರೆ ಅವರನ್ನ ಸಿಮೆಟ್ರಿಯಲ್ಲಿ ಹೂತಾಕಿದ್ದಾರಂತೆ ಸೊ ವಿಷಯ ಏನಂದ್ರೆ ಅಲ್ಲಿರುವ ತಂಪಾದ ವಾತಾವರಣದಿಂದ ಅಂಡ್ ಅಲ್ಲಿರುವ ಜಿಯೋಗ್ರಾಫಿಕಲ್ ಕಂಡೀಷನ್ ನಿಂದಾಗಿ ಆ ಡೆಡ್ ಬಾಡೀಸ್ ಗಳಲ್ಲಿ ಇನ್ನೂ ಸ್ಪ್ಯಾನಿಶ್ ಫ್ಲೂ ವೈರಸ್ ಇಂದಿಗೂ ಜೀವಂತವಾಗಿದೆ ಅಂತೆ ಸೊ ಆ ಡೆಡ್ ಬಾಡೀಸ್ ಗಳನ್ನ ಹೊರಗೆ ತೆಗೆಯೋದ್ರಿಂದ ಹೊಸ ವೈರಸ್ ಮತ್ತೆ ಬರಬಹುದು ಎಂಬ ಭಯದಿಂದ ಅವರು ಡೆಡ್ ಬಾಡೀಸ್ ಗಳನ್ನ ಪಕ್ಕದ ಸಿಟಿಗಳಿಗೆ ತಗೊಂಡು ಹೋಗ್ತಾರಂತೆ ಫ್ಯಾಕ್ಟ್ ನಂಬರ್ 2 ಫ್ರೆಂಡ್ಸ್ ಕಮೆಂಟ್ ಗಳ ಬಗ್ಗೆ ನೀವು ಯಾವತ್ತಾದ್ರೂ ಕೇಳಿದಿರಾ ಇವು ಕೂಡ ಆಸ್ಟ್ರಾಯ್ಡ್ಸ್ ತರಾನೇ ಇರುತ್ತವೆ ಆಸ್ಟ್ರಾಯ್ಡ್ಸ್ ಗೆ ಕಮೆಂಟ್ಸ್ ಗಳಿಗೆ ಡಿಫರೆನ್ಸ್ ಏನಂದ್ರೆ ಆಸ್ಟ್ರಾಯ್ಡ್ಸ್ ಮೆಟಲ್ ಗಳಿಂದ ತಯಾರಾದ ರಾಕಿ ಮೆಟಲ್ ಇಂದ ಕೂಡಿರ್ತವೆ ಕಮೆಂಟ್ಸ್ ಗಳು ಐಸ್ ಡಸ್ಟ್ ಅಂಡ್ ರಾಕಿ ಮೆಟಲ್ ಗಳಿಂದ ಕೂಡಿರ್ತವೆ ಅಂಡ್ ಆಸ್ಟ್ರಾಯ್ಡ್ ಸೈಜ್ ಜೊತೆ ಕಂಪೇರ್ ಮಾಡಿದ್ರೆ ಕಮೆಂಟ್ ಸೈಜ್ ಬಹಳ ಅಂದ್ರೆ ಬಹಳ ದೊಡ್ಡದು ಸೊ ಈಗ ಈ ಫೋಟೋ ನೋಡಿ ನೀವು ಈ ಫೋಟೋದಲ್ಲಿ ನೋಡ್ತಾ ಇರೋದು ಕಮೆಂಟ್ 67P ಬಟ್ ಈ ಕಮೆಂಟ್ ಕೆಳಗೆ ಏನಿದೆ ಗೊತ್ತಾ ಅದು ಲಾಸ್ ಏಂಜಲ್ಸ್ ಸಿಟಿ ಕಮೆಂಟ್ ಎಷ್ಟು ದೊಡ್ಡದಾಗಿರುತ್ತೋ ಎಂಬುದಕ್ಕೆ ಇದೊಂದು ಚಿಕ್ಕ ಎಕ್ಸಾಂಪಲ್ ಮಾತ್ರವೇ ಹಾಗಂತ ಲಾಸ್ ಏಂಜಲ್ಸ್ ಸಿಟಿಯನ್ನು ಚಿಕ್ಕದಲ್ಲ ಬಹಳ ದೊಡ್ಡದು ಆದ್ರೂ ಕೂಡ ಕಮೆಂಟ್ 67P ಮುಂದೆ ಹೀಗೆ ಕಾಣ್ತಾ ಇದೆ ವಾವ್ ಫ್ಯಾಕ್ಟ್ ನಂಬರ್ 3 ಫ್ರೆಂಡ್ಸ್ 1975 ರಲ್ಲಿ ಮ್ಯಾಚ್ ಮಧ್ಯದಲ್ಲೇ ಬಂದು ಆಡಿಯನ್ಸ್ ಗವಾಸ್ಕರ್ ನನ್ನ ಬೈದು ಬಿಡ್ತಾರೆ ಸೊ ಆ ಘಟನೆಯ ಬಗ್ಗೆ ಈಗ ತಿಳಿದುಕೊಳ್ಳೋಣ ಯಾಕೆ ಆಡಿಯನ್ಸ್ ಬಂದು ಗವಾಸ್ಕರ್ ನನ್ನ ಬೈದಿದ್ದಾರೆ ಅಂತ ಯಾಕಂದ್ರೆ ಅದು 1975 ರಲ್ಲಿ ನಡೆದ ಫಸ್ಟ್ ವರ್ಲ್ಡ್ ಕಪ್ ಮ್ಯಾಚ್ ಅಸಲು ಫಸ್ಟ್ ಡೇ ವರ್ಲ್ಡ್ ಕಪ್ ಮ್ಯಾಚ್ ಸ್ಟಾರ್ಟ್ ಆಗಿರೋದೇ 1975 ರಲ್ಲಿ ಅಂಡ್ ಫಸ್ಟ್ ಮ್ಯಾಚ್ ನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡೀತಾ ಇದೆ ಈಗಿನ ಹಾಗೆ ಒನ್ ಡೇ ಕ್ರಿಕೆಟ್ ಅಂದ್ರೆ 50 ಓವರ್ ಗಳಲ್ಲ ಆಗಿನ ಸಮಯದಲ್ಲಿ 60 ಓವರ್ ಗಳಿದ್ವಂತೆ ಆ ಮ್ಯಾಚ್ ನಲ್ಲಿ 60 ಓವರ್ ಗಳಿಗೆ ಫಸ್ಟ್ ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ 334 ರನ್ ಗಳನ್ನ ಹೊಡೆಯುತ್ತೆ ಸೆಕೆಂಡ್ ಬ್ಯಾಟಿಂಗ್ ಇಂಡಿಯಾದ್ದು ಅಂಡ್ ಗವಾಸ್ಕರ್ ಅವರು ಫೇಸ್ ಗೆ ಇಳಿತಾರೆ 108 ರನ್ ಗಳಿಗೆ 3 ವಿಕೆಟ್ ಗಳು ಹೋಗೋದ್ರಿಂದ ಅವರು ಫುಲ್ ಡಿಫೆನ್ಸ್ ಮೋಡ್ ಗೆ ಹೋಗಿ ಸುಮಾರು 174 ಬಾಲ್ ಗಳನ್ನ ಆಡಿ ಕೇವಲ 36 ರನ್ ಗಳನ್ನ ಮಾತ್ರ ಹೊಡಿತಾರೆ ಅಂಡ್ ಅವರು ನಾಟ್ ಔಟ್ ಬ್ಯಾಟ್ಸ್ಮನ್ ಅಂಡ್ ಇಂಡಿಯಾ ಆ ಸಮಯದಲ್ಲಿ ಟೋಟಲ್ 60 ಓವರ್ ಗಳಿಗೆ 132 ರನ್ ಗಳನ್ನ ಮಾತ್ರ ಹೊಡೆದಿರುತ್ತೆ 3 ವಿಕೆಟ್ ಗಳಿಂದ ಅಂಡ್ ಇದು ಗವಾಸ್ಕರ್ ಅವರ ಕೆರಿಯರ್ ನಲ್ಲಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಮ್ಯಾಚ್ ಅದಕ್ಕಾಗಿ ಆಡಿಯನ್ಸ್ ಗ್ರೌಂಡ್ ಗೆ ಇಳಿದುಕೊಂಡು ಬೈದು ಬಿಡ್ತಾರೆ ಅಂದ್ರೆ ಸ್ವಲ್ಪ ಸಹನೆ ಕಳ್ಕೊಂಡು ಹಾಗೆ ಮಾಡಿದ್ದಾರೆ ಅನ್ಕೋಬಹುದು ಬಟ್ ನನ್ನ ಓಟು ಮಾತ್ರ ಗವಾಸ್ಕರ್ ಅವರಿಗೆ ಯಾಕಂದ್ರೆ ಪ್ರತಿಯೊಬ್ಬರ ಕೆರಿಯರ್ ನಲ್ಲೂ ಇಂತಹ ಮ್ಯಾಚ್ ಗಳು ನಡೆದಿರುತ್ತವೆ ಹಾಗಾದ್ರೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಫ್ಯಾಕ್ಟ್ ನಂಬರ್ 4 ಕೆಲವು ಸಿನಿಮಾಗಳು ಕೆಲವು ಜನ ಆಕ್ಟರ್ಸ್ ಗೆ ಒಳ್ಳೆಯ ಹೆಸರುಗಳನ್ನ ತಂದು ಕೊಡ್ತವೆ ಅದಕ್ಕಾಗಿ ಅವರ ಬಾಡಿಯನ್ನ ತುಂಬಾನೇ ಕಷ್ಟಪಟ್ಟು ಬೆಳೆಸ್ತಾರೆ ಕೆಲವು ಜನ ಎಷ್ಟು ಕಷ್ಟಪಟ್ಟರು ಕೂಡ ಒಳ್ಳೆಯ ಹೆಸರು ಬರಲ್ಲ ಸೊ ಈಗ ಹೇಳುವ ಫ್ಯಾಕ್ಟ್ ಏನಂದ್ರೆ ತನಗೆ ಒಳ್ಳೆ ಹೆಸರಿನ ಜೊತೆಗೆ ಡೀಸೆಂಟ್ ಮನಿ ಕೂಡ ಬರುತ್ತೆ ಆ ಮೂವಿ ಹೆಸರು ಕ್ಯಾಂಡಿ ಮ್ಯಾನ್ ಇದೊಂದು ಹಾರರ್ ಫಿಲ್ಮ್ 1992 ರಲ್ಲಿ ರಿಲೀಸ್ ಆಗಿದೆ ಅಂಡ್ ಈ ಮೂವಿಯಲ್ಲಿ ಆಕ್ಟ್ ಮಾಡಿದ ಆಕ್ಟರ್ ಹೆಸರು ಟೋನಿ ಟಾಡ್ ಈ ಮೂವಿಯಲ್ಲಿ ಒಂದು ಸೀನ್ ಇದೆ ಅದರಲ್ಲಿ ಒರಿಜಿನಲ್ ಬೀಸ್ ಅಂದ್ರೆ ಒರಿಜಿನಲ್ ಜೇನು ಹುಳುಗಳನ್ನ ಬಳಸಿದಾರಂತೆ ಅಂಡ್ ಟೋನಿ ಟಾಡ್ ಗೆ ಕೂಡ ಮೊದಲೇ ಹೇಳಿರ್ತಾರೆ ಒರಿಜಿನಲ್ ಬೀಸ್ ಗಳನ್ನ ಬಳಸ್ತೀವಿ ಅಂತ ಬಟ್ ಅವರ ಅಗ್ರಿಮೆಂಟ್ ನಲ್ಲಿ ಏನಿತ್ತು ಅಂದ್ರೆ ಆ ಜೇನು ಹುಳುಗಳು ಕಚ್ಚಿದ ಪ್ರತಿ ಸಲ ಟೋನಿ ಟಾಡ್ ಗೆ $1,000 ಕೊಡ್ತೀವಿ ಅಂತ ಸೊ ಆ ಸೀನ್ ಮಾಡ್ತಿರುವಾಗ ಟೋನಿ ಟಾಡ್ ಅನ್ನ 23 ಬಾರಿ ಕಚ್ಚಿವೆ ಅಂತ ಅಂದ್ರೆ $23,000 1992 ರಲ್ಲಿ $23,000 ಅಂದ್ರೆ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಅಂಡ್ ಟೋನಿ ಟಾಡ್ ಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ಅವು ಅಡಲ್ಟ್ ಬೀಸ್ ಅಲ್ಲ ಬಹಳ ಚಿಕ್ಕ ಅಂದ್ರೆ ಹುಟ್ಟಿ ಕೇವಲ 12 ಗಂಟೆಗಳಾದ ಜೇನು ಹುಳುಗಳನ್ನ ಮಾತ್ರ ಬಳಸಿದ್ದಾರೆ ಅವು ಕಚ್ಚಿದ್ರು ಅಷ್ಟೊಂದು ಪೇನ್ ಇರಲ್ಲ ಅಂದ್ರೆ ಹಾರ್ಮ್ಫುಲ್ ಸ್ಟಿಂಗ್ಸ್ ಇರಲ್ಲ ಸೊ ಟೋನಿ ಟಾಡ್ ಗೆ ಹೆಸರಿಗೆ ಹೆಸರು ದುಡ್ಡಿಗೆ ದುಡ್ಡು ಫ್ಯಾಕ್ಟ್ ನಂಬರ್ 5 AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಹೆಚ್ಚಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಡೆವಲಪ್ ಮಾಡಿದ್ರು ಭಯವೆ ಯಾಕಂದ್ರೆ ಟರ್ಮಿನೇಟರ್ ಸಿನಿಮಾಗಳಲ್ಲಿ ಮಾಡಿದ ಹಾಗೆ ಅವು ನಮ್ಮನ್ನ ನಾಶ ಮಾಡುತ್ತವ ಅಂದ್ರೆ ಹೈ ಚಾನ್ಸಸ್ ಇವೆ ಅಂತಾನೆ ಹೇಳ್ಬೋದು ಒಂದು ವೇಳೆ ಅಡ್ವಾನ್ಸ್ಡ್ AI ಡೆವಲಪ್ ಆದ್ರೆ ಸೊ ನಾನು ನಿಮಗೆ ಅರ್ಥವಾಗೋ 2 ಎಕ್ಸಾಂಪಲ್ ಗಳನ್ನ ಹೇಳ್ತೀನಿ 2 ನಿಜವಾದ AI ರೋಬೋಟ್ ಗಳನ್ನ ನೀವು ಮನುಷ್ಯರನ್ನ ನಾಶ ಮಾಡ್ತೀರಾ ಅಂತ ಕೇಳಿದಾಗ ಅವು ಹೇಳಿದ ಸಮಾಧಾನಗಳನ್ನ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಫಸ್ಟ್ ಒನ್ ಫಿಲಿಪ್ ಕೆ ಡಿಕ್ ಈ ರೋಬೋಟ್ ಗೆ ರೋಬೋಟ್ ಗಳು ಫ್ಯೂಚರ್ ನಲ್ಲಿ ಪ್ರಪಂಚವನ್ನು ಸ್ವಾಧೀನ ಪಡಿಸಿಕೊಳ್ತಾವ ಅಂತ ಕೇಳಿದಾಗ ಆತ ಹೇಳಿದ ಆನ್ಸರ್ ಕೀಪ್ ಯು ವಾರ್ಮ್ ಅಂಡ್ ಸೇಫ್ ಇನ್ ಮೈ ಪೀಪಲ್ ಝೂ
where I can watch you for all time. And a reporter ge neen nanna friend ninna tara nan chennage irthini nan nimmanna zoo nalli bandisi nodta irthini anta simple agi helbeku andre saayisalla bandistivi anta 2016 ralli tayarisida humanoid robot sophia nanna humans anna destroy martiya endu kelidre no anta heluvantane aa interview maduvanu but aadru kuda sophia yen helidiyo neeve nodi I will destroy humans naasha maadi bidtini nimmanna anta want to destroy humans please say no okay I will destroy humans. But nantara Sophia perfect age idale. Anantara interview nalli Sophia nanna yake manushyaranna destroy martiya anta kelidaga aake nan yake avattu hage helidno nanage gottilla. Avattu nanna mind sariyagi kelsa madlilla. Nanage yarannu saayisalu ishta illa endu helutte. So A andre swantavagi aalochane madodrinda swalpa bhaya irlebeku. फैक्ट नंबर सिक्स फ्रेंड्स ना सिनेमागळल्ली विलन एण्णे होडिद्रे अवनिगे मूड बंदु रेप माडुव सीन्गळन्न नोडिर्तीवि बट इदु निजान मद्यपान आरोग्यक्के हानिकारक एंब विषय एल्लरिगू गोत्तिरो विषयवे सो यावदन्ने आगलि मितवागि तगोंड्रे ओळ्ळेयदु अंड अष्टे अल्ल नम्म शरीरवु कूड आक्टिव् आगिरुत्ते इल्लंद्रे नम्म बाडियल्लिरुव अवयवगळन्न केलस माडद हागे माडि निर्जीववन्नागिसिबिडुत्ते सेक्स नल्लू इदे अप्लै आगुत्ते अतियागि मद्यपान माडिदवरिगे मैकदिंद सेक्स अन्नु अनुभविसलु आगल्ल बट मितवागि कुडियुववरु वयग्रद केलसविल्लदे ರುಚಿಗಳತರಂತೆ ಮುಖ್ಯವಾಗಿ ಬಿಯರ್ ಕುಡಿಯುವವರು ಅತಿಯಾಗಿ ಬಿಯರ್ ಕುಡಿದ್ರೆ ಎಷ್ಟು ಸಮಸ್ಯೆಗಳು ಬರುತ್ತವೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಹೊಟ್ಟೆ ಬರುವುದು ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತವೆ ಆದರೆ ಕರೆಕ್ಟ್ ಆಗಿ ಅಂದ್ರೆ ಮಿತವಾಗಿ ಕುಡಿದ್ರೆ ಇಂತಹ ಸಮಸ್ಯೆಗಳು ಹತ್ರಕ್ಕೂ ಬರಲ್ಲ ಇನ್ನು ಬೆಡ್ರೂಮ್ ನಲ್ಲಿ ರುಚಿಗಳಬೇಕು ಅಂದ್ರೆ ಬಿಯರ್ ಎಷ್ಟು ಕಡಿಮೆ ಕುಡಿದ್ರೆ ಅಷ್ಟು ಒಳ್ಳೆಯದಂತೆ ಒಂದು ಅಧ್ಯಯನದ ಪ್ರಕಾರ ಒಂದು ಬಿಯರ್ ಅಥವಾ ಒಂದು ಗ್ಲಾಸ್ ವೈನ್ ಕುಡಿಯುವ ಪುರುಷರಲ್ಲಿ ನಪುಂಸಕತ್ವಕ್ಕೆ ಒಳಗಾದ ಪ್ರಾಬ್ಲಮ್ಸ್ 35% ಗಳವರೆಗೆ ಕಡಿಮೆ ಆಗುತ್ತಿದೆ ಅಂತ ಬಟ್ ಇದು ಕೇವಲ ಪುರುಷರಿಗೆ ಮಾತ್ರ ಮಹಿಳೆಯರಲ್ಲಿ ಇದೇ ಅಧ್ಯಯನ ಮಾಡಿದಾಗ ಅವರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಂಡುಬಂದಿಲ್ಲವಂತೆ ಸೋ ಹೆಂಗಸರಿಗೆ ಸೆಕ್ಸ್ ನಲ್ಲಿ ಬಿಯರ್ ಅವಶ್ಯಕತೆ ಇಲ್ಲವೆಂದು ಪುರುಷರಲ್ಲೇ ಇದು ವರ್ಕ್ ಔಟ್ ಆಗುತ್ತೆ ಎಂದು ಅಧ್ಯಯನದಲ್ಲಿ ತಿಳಿದುಬಂದಿದೆ ಒಂದು ಬಿಯರ್ ನಲ್ಲಿ ಅರ್ಧ ಕುಡಿದರೂ ಕೂಡ ಪುರುಷತ್ವಕ್ಕೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಎಂದು ಕೂಡ ತಿಳಿಸಿದ್ದಾರೆ ಬಟ್ ಈ ಫ್ಯಾಕ್ಟ್ ಕೇಳಿ ನಿಮ್ಮಲ್ಲಿ ಯಾರಾದರೂ ಅತಿಯಾಗಿ ಸೇವಿಸಿದರೆ ನಿಮ್ಮ ಆರೋಗ್ಯ ಕೆಡಬಹುದು ಅಷ್ಟೇ ಅಲ್ಲದೆ ಅಂಗಸ್ತಂಭನ ಸಮಸ್ಯೆಗಳು ಕೂಡ ಬರಬಹುದು ಆದ್ದರಿಂದ ಎಷ್ಟು ತಗೋಬೇಕು ಅಷ್ಟೇ ತಗೊಳ್ಳಿ ಏನು ಸೇವಿಸಿದ್ರೂ ಕೂಡ ಇನ್ನೂ ಒಳ್ಳೆಯದು ಯೂಟ್ಯೂಬ್ ನಲ್ಲಿರುವ ಒಂದು ಮಿಸ್ಟೀರಿಯಸ್ ಚಾನೆಲ್ ಬಗ್ಗೆ ಹೇಳಲಿದ್ದೇನೆ ಅದಕ್ಕೂ ಮುಂಚೆ ನೀವು ಈ ವಿಡಿಯೋನ ಲೈಕ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಹಾಗೆ ಹೊಸದಾಗಿ ಈ ಚಾನೆಲ್ ಗೆ ಯಾರಾದರೂ ಬಂದಿದ್ರೆ ಕೆಳಗೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲೇ ಇರುವ ಗಂಟೆ ಸಿಂಬಲ್ ಅನ್ನು ಹೊಡೆದು ಆನ್ ನಲ್ಲಿ ಇಟ್ಕೊಳ್ಳಿ ಅಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಕೂಡ ಗಂಟೆ ಸಿಂಬಲ್ ಆನ್ ಇದೆಯೋ ಇಲ್ವೋ ಚೆಕ್ ಮಾಡ್ಕೊಂಡು ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ ಫ್ಯಾಕ್ಟ್ ನಂಬರ್ 7 ಮಿಸ್ಟೀರಿಯಸ್ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ಪ್ರಪಂಚದಲ್ಲೇ ಅತಿ ದೊಡ್ಡ ವಿಡಿಯೋ ಪ್ಲಾಟ್ಫಾರ್ಮ್ ಅಂಡ್ ಕೋಟ್ಯಾಂತರ ವಿಡಿಯೋಗಳು ಇದರಲ್ಲಿ ಅಪ್ಲೋಡ್ ಆಗ್ತಾ ಇವೆ ಕೆಲವು ಮಿಸ್ಟೀರಿಯಸ್ ಚಾನೆಲ್ಸ್ ಕೂಡ ಇವೆ ಅಂತದ್ದೇ ಒಂದು ಚಾನೆಲ್ ವೆಬ್ ಡ್ರೈವರ್ ಟಾರ್ಸೋ 2014 ರಲ್ಲಿ ಇದರ ಓನರ್ ಯಾರು ಅಂತಲೇ ಗೊತ್ತಿಲ್ಲ ಅಸಲು ಅವರು ಆ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದಾರೆ ಎಂಬುದು ಕೂಡ ಅರ್ಥವಾಗಲ್ಲ ಆ ಚಾನೆಲ್ 2013 ರಲ್ಲಿ ಸ್ಟಾರ್ಟ್ ಆಗಿದೆ ಬಟ್ ಆ ಚಾನೆಲ್ ಸ್ಟಾರ್ಟ್ ಆದ ಸ್ಟಾರ್ಟಿಂಗ್ ಅಲ್ಲಿ ಆ ಚಾನೆಲ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ 6 ತಿಂಗಳಾಗುತ್ತೆ ಆ ಚಾನೆಲ್ ಅಲ್ಲಿ ಫಸ್ಟ್ ವಿಡಿಯೋ ಅಪ್ಲೋಡ್ ಆಗುತ್ತೆ ಆ ವಿಡಿಯೋ ಕೇವಲ 11 ಸೆಕೆಂಡ್ ಗಳು ಇದೆ ಅದರಲ್ಲಿ ಏನಿದೆ ಅಂದ್ರೆ ಸ್ಲೈಡ್ ಶೋ ಆಫ್ ರ್ಯಾಂಡಮ್ ರೆಡ್ ಅಂಡ್ ಬ್ಲೂ ರೆಕ್ಟಾಂಗಲ್ಸ್ ಇವೆ ಅವು ಮೂವ್ ಆಗ್ತಾ ಇರುತ್ತವೆ ಅಂಡ್ ಒಂದು ಬೀಪ್ ಸೌಂಡ್ ಕೂಡ ಬರುತ್ತೆ ಫಸ್ಟ್ ವ್ಯೂವರ್ಸ್ ನೋಡಿದಾಗ ಯಾರು ವೇಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅನ್ಕೊಳ್ತಾರೆ ಆದ್ರೆ ಜನರನ್ನ ಸರ್ಪ್ರೈಸ್ ಮಾಡೋಕೆ ಆ ಚಾನೆಲ್ ಗೆ ಹೆಚ್ಚು ಕಾಲ ಹಿಡಿಯಲಿಲ್ಲ ಯಾಕಂದ್ರೆ ಆ ಚಾನೆಲ್ ಅಲ್ಲಿ ಪ್ರತಿ 3 ನಿಮಿಷಗಳಿಗೆ ಒಂದು ವಿಡಿಯೋ ಅಪ್ಲೋಡ್ ಆಗ್ತಾನೆ ಇದೆ ಹಗಲು ರಾತ್ರಿ ಅನ್ನದೇ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಆಗ್ತಾನೆ ಇವೆ ಆ ಚಾನೆಲ್ ಅಲ್ಲಿ 624,000 ಜನ ಸಬ್ಸ್ಕ್ರೈಬರ್ಸ್ ಅಲ್ಲ 624,000 ವಿಡಿಯೋಗಳಿವೆ ಅವುಗಳಲ್ಲಿ 84,000 ವಿಡಿಯೋಗಳು ಮೊದಲ ಕೆಲವು ತಿಂಗಳುಗಳಲ್ಲಿ ಅಪ್ಲೋಡ್ ಆಗಿವೆ 2014 ರಲ್ಲಿ ಇದೊಂದು ದೊಡ್ಡ ಮಿಸ್ಟ್ರಿ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಸ್ ಆಗಿರುವ BBC ನ್ಯೂಯಾರ್ಕ್ ಟೈಮ್ಸ್ ನಲ್ಲೂ ಕೂಡ ಇದರ ಬಗ್ಗೆ ಆರ್ಟಿಕಲ್ಸ್ ಬಂದಿವೆ ಕೆಲವಂತೂ ಆ ಚಾನೆಲ್ಸ್ ಅನ್ನ ಏಲಿಯನ್ಸ್ ಗಳು ಬೇರೆ ಪ್ಲಾನೆಟ್ ನಿಂದ ಆಪರೇಟ್ ಮಾಡ್ತೀವಿ ಅಂತ ಅಂಡ್ ಇನ್ನೂ ಕೆಲವರು ಅಲ್ಯೂನಾಟಿ ಎಂಬ ಗ್ರೂಪ್ ಇರುತ್ತಲ್ವಾ ಆ ಚಾನೆಲ್ ಅನ್ನ ಈ ಗ್ರೂಪ್ ಮೇಂಟೈನ್ ಮಾಡ್ತಾ ಇದೆ ಅಂತ ಅನ್ಕೊಳ್ತಾರೆ ಅಂದ್ರೆ ಸೀಕ್ರೆಟ್ ಮೆಸೇಜ್ ಗಳನ್ನ ಕಳಿಸ್ಕೊಳ್ಳೋಕೆ ಆ ಚಾನೆಲ್ ಫುಲ್ ವೈರಲ್ ಆಗುತ್ತೆ ಆಗ ಗೂಗಲ್ ಕನ್ಫರ್ಮ್ ಮಾಡುತ್ತೆ ಅದು ಗೂಗಲ್ ನ ಆಟೋಮೇಟೆಡ್ ಟೆಸ್ಟ್ ವಿಡಿಯೋ ಕ್ವಾಲಿಟಿ ಅಂತ ದ ರಿಯಲ್ ಪರ್ಸನ್ ಬಿಹೈಂಡ್ ವೆಬ್ ಡ್ರೈವರ್ ಟಾರ್ಸೋ ಈಸ್ ಯೂಟ್ಯೂಬ್ ಅಂಡ್ ಗೂಗಲ್ ಎಂದು ಹೇಳುತ್ತೆ ಆದ್ರೆ ಕೆಲವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಯೂಟ್ಯೂಬ್ ಒಳಗೆ ನಮ್ಮ ಹತ್ರ ಇರುವ ಕ್ವಾಲಿಟಿಗಿಂತ ಅಪ್ಲೋಡ್ ಮಾಡಿದ ಮೇಲೆ ಕ್ವಾಲಿಟಿ ಕಡಿಮೆ ಆಗುತ್ತಲ್ವಾ ಆ ಕ್ವಾಲಿಟಿ ಕಡಿಮೆ ಆಗದ ಹಾಗೆ ಇರೋಕೆ ಗೂಗಲ್ ನವರು ಟೆಸ್ಟ್ ಮಾಡ್ತಿದ್ರಂತೆ ಅದಕ್ಕಾಗಿಯೇ ಆ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಏನು ಇಲ್ಲದಿದ್ರೂ ಕೂಡ 640,000 ವಿಡಿಯೋಗಳಿವೆ ಅಷ್ಟೇ ಅಲ್ಲದೆ 204,000 ಜನ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ ಅಸಲು ಅದರಲ್ಲಿ ಏನಿದೆ ಅಂತ ಅರ್ಥವಾಗ್ತಿಲ್ಲ ಅಷ್ಟು ಜನ ಫಾಲೋ ಆಗೋಕೆ ನಾವು ಇಷ್ಟು ಇನ್ಫಾರ್ಮೇಶನ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿದ್ರು ಕೂಡ ಸಬ್ಸ್ಕ್ರೈಬ್ ಆಗಲ್ಲ ಆದ್ರೂ ಮತ್ತೆ ಕೇಳ್ತಿದ್ದೀನಿ ಟು ಸಬ್ಸ್ಕ್ರೈಬ್ ಅಂಡ್ ಫೈನಲಿ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಕೊನೆಯವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗೈಸ್